ಹೈಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದೀರ ಮಲ್ಲ ಸರ್ ವಾಕ್ಸ್ ಯೂಟ್ಯೂಬ್ ಚಾನಲ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೇಕನ್ನು ಪ್ರೆಸ್ ಮಾಡಿ ಅಂತ ಹೇಳ್ತಾ ಏನಪ್ಪ ವಿಷಯ ಅಂತಂದರೆ ವಿಕ್ರಾಂತ್ ರೋಣಾದ ಫಸ್ಟ್ ಲಿರಿಕಲ್ ಸಾಂಗ್ ರಾರ ರಕಮ ರಿಲೀಸ್ ಆಗಿ ಆಲ್ಮೋಸ್ಟ್ ಕನ್ನಡದಿಂದ ಡೇ ಬೈ ಡೇ ರಿಲೀಸ್ ಮಾಡ್ಕೊಂಡು ಬರ್ತಾ ಇದ್ದಾರೆ ಆಲ್ಮೋಸ್ಟ್ ಒಂದು ವೀಕ್ ಆಗಿದೆ ಸೊ ಈ ಒಂದು ವೀಕಲ್ಲಿ ಎಲ್ಲ ಭಾಷೆಯ ಒಂದು ವ್ಯೂಸ್ ಕೌಂಟ್ನ ತೊಗೊಂಡ್ರೆ ಎಷ್ಟಾಗ್ಬೋದು ಐ ಥಿಂಕ್ ಒಂದೊಂದು ಇಂಡಿವಿಜುವಲ್ ಆಗಿ ರಿಲೀಸ್ ಮಾಡಿದ್ದಾರೆ ಕನ್ನಡದ ಮತ್ತು ಎಲ್ಲ ಭಾಷೆಗಳಲ್ಲೂ ಕೂಡ ಸಪ್ರೇಟಾಗಿ ಬೇರೆ ಬೇರೆ ಒಂದು ಭಾಷೆಗಳನ್ನ ರಿಲೀಸ್ ಮಾಡಿರೋದ್ರಿಂದ ವ್ಯೂಸ್ ಕೌಂಟ್ನ ನಾವು ಆ್ಯಡ್ ಮಾಡ್ಕೊಬೇಕಾಗುತ್ತೆ ಒಂದೇ ಇದರಲ್ಲಿ ಸಿಗೋದಿಲ್ಲ ಸೊ ಒಂದೊಂದು ಭಾಷೆಗೆ ಎಷ್ಟು ಒಂದು ಲೈಕ್ಸ್ ಬಂದಿದೆ ಅಥವಾ ಮತ್ತು ಎಷ್ಟು ವ್ಯೂಸ್ ಬಂದಿದೆ ಒಂದು ಮಟ್ಟಿಗೆ ಕೇಳಬೇಕು ಅಂದರೆ ನಿಜವಾಗ್ಲೂ ಸಾಂಗ್ ಖಂಡಿತವಾಗ್ಲೂ ಅವ್ರು ಅಂದ್ಕೊಂಡಿರೋ ರೀತಿಗೆ ಖಂಡಿತವಾಗ್ಲೂ ಹಿಟ್ಟಾಗಿದೆ ಜನಗಳಿಗೆ ತಲುಪ್ತಾ ಇದೆ ಯಾಕಂದರೆ ನೀವು ನೋಡ್ಬೋದು ಲಿರಿಕಲ್ ಸಾಂಗ್ ಅಂದರೆ ಒಂದು ಹೆವಿಯಾಗಿ ಏನು ಒಂದು ಮೂವತ್ತು ನಲ್ವತ್ತು ಮಿಲಿಯನ್ ವ್ಯೂಸ್ ಅಂತೂ ಖಂಡಿತ ಬರೋದಿಲ್ಲ ವಿಡಿಯೋ ಸಾಂಗ್ ಆದರೆ ಖಂಡಿತ ಬರುತ್ತೆ ಆದರೆ ಲಿರಿಕಲ್ ಸಾಂಗಿಗೆ ಒಂದು ಒಂದು ಏನು ಹೇಳ್ತೀವಿ ನಾವು ಒಂದು ಎವರೇಜಲ್ಲಿ ಬರುತ್ತೆ ಒಂದು ಏಳು ಎಂಟು ಮಿಲಿಯನ್ ಆ ಥರದ್ರಲ್ಲಿ ಬರುತ್ತಾ ಬರ್ತಾ ಇರುತ್ತೆ ಸೊ ಅದೇ ರೀತಿನಲ್ಲಿ ಕೌಂಟ್ ತೊಗೊಂಡ್ರೆ ನಿಮಗೆ ಈ ಒಂದು ಒಂದು ವಿಡಿಯೋದಲ್ಲಿ ನಿಮಗೆ ಅದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಅದರ ಬಿಟ್ಟು ಇನ್ನೂ ಒಂದು ಏನು ಹೇಳ್ತೀವಿ ಅಂದರೆ ಫೇಕ್ ಅಥವಾ ಒಂದು ಗಾಳಿ ಸುದ್ದಿ ಕ್ರಿಯೇಟ್ ಮಾಡಬೇಕು ಅಂತ ಮಾಡ್ತಿದ್ದಾರೆ ಅಂದರೆ ಪೇಡ್ ವ್ಯೂಸ್ ಮಾಡಿದರೆ ಒಂದು ಈ ಸಾಂಗಿಗೆ ಅಂತ ಕೆಲವೊಂದು ಪೋಸ್ಟ್ಗಳು ನೋಡಿದೆ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಅದ್ರ ಬಗ್ಗೆ ಕೂಡ ಮಾತಾಡ್ತೀನಿ ಮೊದಲನೇದಾಗಿ ಎಷ್ಟು ವ್ಯೂಸು ಯಾವ ಯಾವ ಭಾಷೆಯ ಒಂದು ಸಾಂಗ್ಗೆ ಬಂದಿದೆ ಅಂತ ನಿಮಗೆ ತಿಳಿಸ್ಕೊಡ್ತೀನಿ ಮೊದಲನೇದಾಗಿ ಕನ್ನಡದ ಬಗ್ಗೆ ಮಾತಾಡೋದಾದರೆ ಕನ್ನಡದ ಬಗ್ಗೆ ಸೆವೆನ್ ಪಾಯಿಂಟ್ ಒನ್ ಮಿಲಿಯನ್ ಏನಿದೆ ಒಂದು ವ್ಯೂಸನ್ನ ಕನ್ನಡ ಒಂದು ರಾರ ರಕಮ ವರ್ಷನ್ ಸಾಂಗಿಗೆ ಬಂದಿದೆ ಸೆವೆನ್ ಪಾಯಿಂಟ್ ಒನ್ ಮಿಲಿಯನ್ ಬಂದಿದೆ ಅದಕ್ಕೆ ಇನ್ನೂರ ಮೂವತ್ತೆಂಟು ಕೆ ಲೈಕ್ಸ್ ಅಂದರೆ ಎರಡು ಲಕ್ಷದ ಮೂವತ್ತೆಂಟು ಸಾವಿರ ಲೈಕ್ಸು ಕನ್ನಡದ ವರ್ಷನ್ಗೆ ಬಂದಿದೆ ಅದಾದಮೇಲೆ ಹಿಂದಿಗೆ ಸೆವೆನ್ ಪಾಯಿಂಟ್ ಫೋರ್ ಮಿಲಿಯನ್ ವ್ಯೂಸ್ ಇದೆ ಅದೇ ಹೈಯೆಸ್ಟು ಅದಾದಮೇಲೆ ಲೈಕ್ಸ್ ಬಂದು ಒಂದು ಲಕ್ಷದ ಎಪ್ಪತ್ತೆರಡು ಸಾವಿರ ಹಿಂದಿ ವರ್ಷನ್ಗೆ ಲೈಕ್ಸ್ ಇದೆ ಅದಾದಮೇಲೆ ತೆಲುಗುಗೆ ಟೂ ಪಾಯಿಂಟ್ ಫೈವ್ ಮಿಲಿಯನ್ ವ್ಯೂಸ್ ಇದೆ ಫಿಫ್ಟಿ ಫೋರ್ ಕೆ ಲೈಕ್ಸ್ ಇದೆ ಆಮೇಲೆ ತಮಿಳಿಗೆ ಒನ್ ಪಾಯಿಂಟ್ ತ್ರೀ ಮಿಲಿಯನ್ ವ್ಯೂಸ್ ಇದೆ ಥರ್ಟಿ ತ್ರೀ ಕೆ ಏನು ಹೇಳ್ತೀವಿ ಮೂವತ್ತ್ಮೂರು ಸಾವಿರ ಲೈಕ್ಸ್ ಇದೆ ಅದಾದಮೇಲೆ ಮಲಯಾಳಂ ಇದು ಆಶ್ಚರ್ಯ ಆಯಿತು ನನಗೆ ಒನ್ ಪಾಯಿಂಟ್ ತ್ರೀ ಮಿಲಿಯನ್ ಅಷ್ಟೇ ಬಂದಿದೆ ಐ ಥಿಂಕ್ ಮಲಯಾಳಂ ಕಮ್ಮಿ ಬರ್ಬೋದು ಅಂದ್ಕೊಂಡಿದ್ದೆ ನಾನು ತಮಿಳು ಇನ್ನೂ ಸ್ವಲ್ಪ ಜಾಸ್ತಿ ಅಕ್ಸೆಪ್ಟ್ ಮಾಡಿದೆ ತಿಂಕ್ ಮಲಯಾಳಮಲ್ಲೂ ಕೂಡ ಒನ್ ಪಾಯಿಂಟ್ ತ್ರೀ ಮಿಲಿಯನ್ ವ್ಯೂಸ್ ಇದೆ ತಿಂಕ್ ಟ್ವೆಂಟಿ ಫೋರ್ ಕೆ ಅಂದರೆ ಇಪ್ಪತ್ನಾಲ್ಕು ಸಾವಿರ ಲೈಕ್ಸ್ ಇದೆ ಮಲಯಾಳಮು ತಮಿಳೆಲ್ಲ ರೀಸೆಂಟಾಗಿ ಇವಾಗ ಒಂದು ಟು ತ್ರೀ ಡೇಸ್ ಹಿಂದೆ ರಿಲೀಸ್ ಆಗಿರೋದ್ರಿಂದ ಇನ್ನೂ ಕೂಡ ವ್ಯೂಸ್ ಬಂದೇ ಬರುತ್ತೆ ಅದರಲ್ಲಿ ಯಾವುದೇ ಮಾತಿಲ್ಲ ಒಟ್ಟು ಒಂದು ಇದೆಲ್ಲ ಭಾಷೆಯ ಒಂದು ವ್ಯೂಸ್ ಮತ್ತು ಲೈಕ್ಸ್ ಕೌಂಟ್ ಮಾಡಿದ್ರೆ ವ್ಯೂಸ್ ಬಂದು ಹತ್ತೊಂಬತ್ತು ಪಾಯಿಂಟ್ ಆರು ಮಿಲಿಯನ್ ವ್ಯೂಸ್ ಏನಿದೆ ರಾರ ಅಕ್ಕಮ ಸಂಘ ಎಲ್ಲ ಭಾಷೆಯ ಒಂದು ಸಾಂಗ್ ಹಾಡುಗಳನ್ನ ಕಲೆ ಆ್ಯಡ್ ಮಾಡಿದ್ರೆ ನಿಮಗೆ ನೈನ್ ಪಾಯಿಂಟ್ ಸಿಕ್ಸ್ ಮಿಲಿಯನ್ ಕಾಣಿಸುತ್ತೆ ಅದಾದಮೇಲೆ ಲೈಕ್ಸ್ ಬಂದು ಐದು ಲಕ್ಷದ ಇಪ್ಪತ್ತೊಂದು ಸಾವಿರ ಲೈಕ್ಸು ಈ ಒಂದು ಸಾಂಗ್ಗೆ ಎಲ್ಲ ಭಾಷೆಯದು ಪ್ಲಸ್ ಮಾಡಿದ್ರೆ ಸಿಗುತ್ತೆ ನೈನ್ ಪಾಯಿಂಟ್ ಸಿಕ್ಸ್ ಏನು ಹೇಳ್ತಾ ಅಂದರೆ ಇನ್ನೂ ಯೂಟ್ಯೂಬಲ್ಲಿ ಏನು ಕಾಣಿಸುತ್ತೆ ಅದು ರಿಯಲ್ ಟೈಮ್ ಯೂಸ್ ಏನಾಗಿರುತ್ತೆ ಇನ್ನೂ ಒಂದು ಅಥವಾ ಎರಡು ಮಿಲಿಯನ್ನು ರಿಯಲ್ ಟೈಮ್ ಯೂಸಲ್ಲಿ ಜಾಸ್ತಿ ತೋರಿಸುತ್ತೆ ಅದು ಅವ್ರ ಚಾನಲ್ ಅವ್ರಿಗೆ ಗೊತ್ತಾಗುತ್ತೆ ಸೊ ಒಂದು ಲೆಕ್ಕಕ್ಕೆ ತೊಗೊಂಡ್ರೆ ನಾವು ಟ್ವೆಂಟಿ ಮಿಲಿಯನ್ ಅಂತೂ ಕ್ರಾಸ್ ಆಗಿದೆ ಎಲ್ಲ ಭಾಷೆಯ ಒಂದು ಸಾಂಗ್ನ ಒಂದು ವ್ಯೂವ್ಸ್ನ ಕೌಂಟ್ ಮಾಡಿದ್ರೆ ಪ್ಲಸ್ ಮಾಡಿದ್ರೆ ಖಂಡಿತವಾಗಲೂ ಇಪ್ಪತ್ತು ಮಿಲಿಯನ್ ಕ್ರಾಸ್ ಆಗಿದೆ ಅಂತಲೇ ಹೇಳ್ಬೋದು ಖಂಡಿತ ಇದು ಒಂದು ಮಟ್ಟಕ್ಕೆ ದೊಡ್ಡ ಒಂದು ವ್ಯೂಸ್ ಕೌಂಟ್ ಅಂತಲೇ ಹೇಳ್ಬೋದು ಐ ಥಿಂಕ್ ನೀವು ವಿಡಿಯೋ ಸಾಂಗ್ ಬಿಟ್ಟರೆ ಒಂದು ದಿನಕ್ಕೆ ಏನಿಲ್ಲ ಅಂದ್ರೂ ಒಂದು ಹತ್ತು ಮಿಲಿಯನ್ ಇಪ್ಪತ್ತು ಮಿಲಿಯನ್ ಒನ್ ಟ್ವೆಂಟಿ ಫೋರ್ ಅವರ್ಸ್ಗೆ ಹೋಗುತ್ತೆ ಅದು ಲಿರಿಕಲ್ ಸಾಂಗಿಗೆ ಆ ಮಟ್ಟಕ್ಕೆ ವ್ಯೂಸು ಸಿಗೋದಿಲ್ಲ ಯಾಕಂದರೆ ಲಿರಿಕಲ್ ಸಾಂಗ್ ಆದರೆ ಓನ್ಲಿ ಆಡಿಯೋ ಮಾತ್ರ ನಿಮಗೆ ಅಲ್ಲಿ ಮೇ ಮೇಜರಾಗಿ ಕಾಣಿಸುತ್ತೆ ಕೇಳಿಸುತ್ತೆ ವಿಡಿಯೋ ಅಷ್ಟು ನಿಮಗೆ ಲಿರಿಕಲ್ ಇರೋದ್ರಿಂದ ಅದರಲ್ಲಿ ಮೇನ್ ಆಗಿ ತೊಗೊಳ್ಳೋದು ಆಡಿಯೋನೇ ಸೊ ಅದಕ್ಕೋಸ್ಕರ ವ್ಯೂಸ್ ಸ್ವಲ್ಪ ಕಡಿಮೆ ಅಂದರೆ ನಾರ್ಮಲಾಗಿರುತ್ತೆ ಸೆವೆನ್ ಟು ಏಯ್ಟ್ ಮಿಲಿಯನ್ ಇರುತ್ತೆ ಯಾವುದೇ ಅದು ಒಂದು ವಿಡಿಯೋ ಒಂದು ಲಿರಿಕಲ್ ಸಾಂಗ್ ಆಗಿರ್ಬೋದು ಯಾವುದೇ ಭಾಷೆದಾಗಿರ್ಬೋದು ಯಾವುದೇ ಸಾಂಗ್ ಆದರೂ ಕೂಡ ಸೊ ಒಂದು ಮಟ್ಟಕ್ಕೆ ಖಂಡಿತವಾಗ್ಲೂ ಹಿಟ್ ಹಿಟ್ಟಾಗಿದೆ ಸಾಂಗು ಜನರಿಗೆ ಜನಗಳಿಗೆ ತಲುಪ್ತಾ ಇದೆ ಅದನ್ನು ಬಿಟ್ಟು ಇನ್ನೊಂದು ಏನು ಕಾಂಟ್ರವರ್ಸಿ ಅಥವಾ ಫೇಕ್ ಸುದ್ದಿ ಅಂತ ಹೇಳ್ಬೋದು ಅಂದರೆ ರಾರ ರಕಮ ಸಾಂದು ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದಾರೆ ಪೇಡ್ ವ್ಯೂಸ್ ತೊಗೊಂಡಿದ್ದಾರೆ ಅಂತ ಒಂದು ಪೋಸ್ಟೆಲ್ಲ ಹರಿದಾಡ್ತಾ ಇದೆ ಲಾಕ್ತೀನಿ ನೋಡ್ಕೊಳ್ಳಿ ಸೊ ಇದು ನನ್ನ ಪ್ರಕಾರ ಹೋದರೆ ಇದು ಯಾರೋ ಎಡಿಟ್ ಮಾಡಿರ್ಬೋದು ಅಂತ ಅನ್ಕೊಂತೀನಿ ಕೆಳಗಡೆ ಒಂದು ರೆಡ್ ಬ ಸಾರಿ ಬ್ಲ್ಯಾಕ್ ಕಲರ್ ಒಂದು ಇದೆ ಅದ್ರ ಮೇಲ್ಗಡೆಗೆ ಒಂದು ಟೈಮ್ ಲೈನ್ ಓಡ್ತಾ ಇದೆ ಆ್ಯಡ್ಸ್ ಅಂತ ತ್ರೀ ಟ್ವೆಂಟಿ ನೈನ್ ತ್ರೀ ಮಿನಿಟ್ ಟ್ವೆಂಟಿ ನೈನ್ ಸೆಕೆಂಡ್ಸ್ ಓಡ್ತಾ ಇದೆ ಆ ರೆಡ್ ಬ್ಲ್ಯಾಕ್ ಕಲರ್ ಮೇಲೇ ಅದು ತ್ರೀ ಟ್ವೆಂಟಿ ನೈನ್ ಇದೆ ಬಟ್ ನಾರ್ಮಲಾಗಿ ಅಡ್ವರ್ಟೈಸ್ಮೆಂಟ್ ಏನಾದರೂ ಕೊಟ್ಟರೆ ಆ್ಯಡ್ ಕೊಟ್ಟರೆ ಅದೇನಾಗಿರುತ್ತೆ ಅಂದರೆ ಕೆಳಗೆ ಹಿಂದ್ಗಡೆಗೆ ಏನಿದೆ ಟ್ರಾನ್ಸ್ಪರೆಂಟ್ ಆಗಿರುತ್ತೆ ಆ ಒಂದು ನಂಬರ್ಗೆ ಅವನ ಟೈಮ್ ಲೈನ್ ಏನಿದೆಯಲ್ಲ ತ್ರೀ ಮಿನಿಟ್ ಟ್ವೆಂಟಿ ನೈನ್ ಸೆಕೆಂಡ್ ಏನು ಇದೆಯಲ್ಲ ಅದರ ಹಿಂದ್ಗಡೆಗೆ ಬ್ಲ್ಯಾಕ್ ಸ್ಕ್ರೀನ್ ಇರೋದಿಲ್ಲ ಇದ್ದರೂ ಕೂಡ ಅರ್ಧ ಇರುತ್ತೆ ಇನ್ನರ್ಧ ಬ್ಲ್ಯಾಕ್ ಇರುತ್ತೆ ಇಲ್ಲ ಅಂತಂದರೆ ಫುಲ್ ಟ್ರಾನ್ಸ್ಪರೆಂಟ್ ಆಗಿರುತ್ತೆ ಸೊ ಆ ಥರದ್ದು ಇರೋದಿಲ್ಲ ನಾನು ನೋಡಿಲ್ಲ ಒಂದು ವೇಳೆ ನೀವು ನೋಡಿದರೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ಹೇಳಿ ನೋಡಿದ್ದೀವಿ ಅಂತ ಇಲ್ಲ ಇನ್ಸ್ಟಾಗ್ರಾಮಲ್ಲಿ ಅಥವಾ ಟ್ವಿಟರಲ್ಲಿ ನನಗೆ ಅದು ಫೋಟೋನ ಕಳಿಸಿ ಅದಾದಮೇಲೆ ಇನ್ನೊಂದು ಏನಂತಂದರೆ ರೈಟ್ ಸೈಡ್ ಟಾಪ್ ಕಾರ್ನರಲ್ಲಿ ನಿಮಗೆ ವಿಸಿಟರ್ ಅಡ್ವರ್ಟೈಸ್ಮೆಂಟ್ ಏನಂತ ಬರುತ್ತೆ ಅದು ಬೇರೆ ಬೇರೆ ಅಡ್ವರ್ಟೈಸ್ಮೆಂಟ್ಗಳಿಗೆಲ್ಲ ಇದೆ ಬಟ್ ಆದರೆ ಇದರಲ್ಲಿ ಆ ಥರದ್ದಿಲ್ಲ ಇನ್ನು ಟಿ ಸೀರೀಸ್ ಅಂತ ಏನೋ ಕೊಟ್ಟಿದ್ದಾರೆ ಅದಕ್ಕೆ ಇದಕ್ಕೆ ಎಲ್ಲೂ ಮ್ಯಾಚ್ ಆಗ್ತಾಯಿಲ್ಲ ನನ್ಗೆ ತಿಳಿದಂಗೆ ಸೊ ಅದಕ್ಕೆ ಇದು ಯಾರು ಬೇಕು ಅಂತ ಎಡಿಟ್ ಮಾಡಿ ಈ ಥರ ಒಂದು ಫೇಕ್ ಸುದ್ದಿ ಹರಡಿಸ್ತಿದ್ದಾರೆ ಅಂತ ನನಗೆ ಅನಿಸುತ್ತೆ ಒಂದು ನನಗೂ ಇಲ್ಲೂ ನಾನು ನೋಡಿದ್ದೀನಿ ಸುಮಾರು ನಂದು ಒಂದು ಅಕೌಂಟ್ ಇದೆ ಐ ತಿಂಕ್ ಅದರಲ್ಲೂ ಪ್ರೀಮಿಯಂ ಅಕೌಂಟ್ ಇಲ್ಲ ಬೇಕು ಅಂತಲೇ ನಾನು ಪ್ರೀಮಿಯಂ ಅಕೌಂಟ್ ತೊಗೊಂಡಿಲ್ಲ ಈ ಥರದ್ದೆಲ್ಲ ವೀಡಿಯೋಸ್ ನೋಡ್ತಾ ಇರ್ಬೇಕು ನನಗೆ ಎಲ್ಲೂ ಕೂಡ ವಿಕ್ರಾಂತ್ ನೋಡೋದರ ಆರಾರ ರಕಮ ಸಾಂಗ್ದು ಅಡ್ವರ್ಟೈಸ್ಮೆಂಟ್ ಬಂದಿಲ್ಲ ನನಗೆ ಸದ್ಯ ಅಂದರೆ ನಿಮ್ಗೇನಾದರೂ ಬಂದರೆ ಖಂಡಿತವಾಗ್ಲೂ ತಿಳಿಸಿ ನೋಡೋಣ ಯಾಕಂದರೆ ನಾನು ನೋಡಿದಂಗೆ ಎಲ್ಲೂ ಬಂದಿಲ್ಲ ತೆಂಗಿದೆ ಫೇಕ್ ಸುದ್ದಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಇದೆಲ್ಲ ಆರ್ಗ್ಯಾನಿಕ್ ವ್ಯೂಸ್ ಅಂತಲೇ ಹೇಳೋಕ್ಕೆ ನನಗೆ ಇಷ್ಟ ಇದೆ ಯಾಕಂದರೆ ರೀಸೆಂಟಾಗಿ ಜಾಕ್ ಮಂಜು ಅವ್ರು ಮಾತಾಡಿದರು ನಾವು ಪೇಡ್ ವ್ಯೂಸ್ ತೊಗೊಳ್ಳೋದಿಲ್ಲ ಆರ್ಗ್ಯಾನಿಕ್ ಏನು ಬರುತ್ತೆ ಅದು ಮಾಡ್ತೀವಿ ಅಷ್ಟೇ ಸೊ ಇದರಲ್ಲಿ ಮತ್ತು ಇವರು ಪೇಡ್ ವ್ಯೂಸ್ ತೊಗೊಳೋದು ಅಷ್ಟು ಸಾಧ್ಯ ಇಲ್ಲ ಅಂತ ನನಗೆ ಅನ್ಕೊಂತೀನಿ ನೀವೇನಾದರೂ ನೋಡಿದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೋಡಿದ್ದೀವಿ ಅಂತ ಅದನ್ನು ಶೇರ್ ಮಾಡಿ ಇನ್ಸ್ಟಾಗ್ರಾಮಲ್ಲಿ ಅದ್ರ ಬಗ್ಗೆ ಕೂಡ ಒಂದು ವಿಡಿಯೋ ಮಾಡೋಣ ಅಂತ ಹೇಳ್ತಾ ಸದ್ಯಕ್ಕೆ ಈ ವಿಡಿಯೋದು ಎಷ್ಟೇ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಮುಂದೆ ನೋಡೋದು ಸಿಗೋವರೆಗೂ ನಮಸ್ಕಾರ